ಇನ್ನು ತುಮಕೂರಿನ ಮೂಲಕವಾಗಿ ಮಾಗಡಿ ಹಾಗೆ ರಾಮನಗರ ಭಾಗಕ್ಕೆ ಹೋಗ್ತಕ್ಕಂಥ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ಗೆ ಇದೀಗ ತುಮಕೂರಿನಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಬೇಗ ಬ್ರೇಕಿಂಗ್ ಇದೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಕಾಂಗ್ರೆಸ್ನಲ್ಲಿ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶಂಕರಾನಂದ ಈ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿರೋಧ ವ್ಯಕ್ತಪಡಿಸಿರುವಂತಹ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಶಂಕರಾನಂದ ಕೇವಲ 8 ದಿನದಲ್ಲಿ ಕುಣಿಗಲ್ ಭಾಗಕ್ಕೆ ಹೇಮಾವತಿ ನೀರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಆಗ್ತಿರ್ತಕ್ಕಂಥದ್ದು, ನೀರು ಕೊಂಡೊಯ್ಯುವಂತಹ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಮುಖಂಡ ಶಂಕರಾನಂದ. ಲಿಂಕ್ ಕೆನಾಲ್ ಮೂಲಕ ನೀರು ಹರಿಸುವ ಮುನ್ನ ಹೆಚ್ಚುವರಿ ನೀರನ್ನ ಬಿಡುಗಡೆ ಮಾಡುವಂತೆ ಕೂಡ ಒತ್ತಾಯ ಮಾಡಿರತಕ್ಕಂತಹದ್ದು. ಜಿಲ್ಲೆಗೆ ಸಿಗಬೇಕಾದಂತಹ ನೀರು ಇಲ್ಲಿವರೆಗೂ ಕೂಡ ಹರಿದಿಲ್ಲ. ಮುಂದೊಂದು ದಿನ ಡಿಕೆ ಶಿವಕುಮಾರ್ ಪರಮೇಶ್ವರ್ ಕೂಡ ಸಿಎಂ ಆಗ್ತಾರೆ. ಈ ಬಗ್ಗೆ ಆಲೋಚನೆ ಇಟ್ಕೊಂಡು ತುಮಕೂರು ಜಿಲ್ಲೆಯ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹೇಮಾವತಿ ಕೆನಾಲ್ ಅನ್ನ ವೈಡನ್ ಮಾಡಿ ನೀರನ್ನ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಶಂಕರಾನಂದ ಈ ಬಗ್ಗೆ ಪ್ರಸ್ತಾಪವನ್ನ ಮಾಡಿರ್ತಕ್ಕಂತಹದ್ದು. ತುಮಕೂರು ಜಿಲ್ಲೆಯಿಂದ ರಾಮನಗರ ಮಾಗಡಿ ಜೊತೆಗೆ ಕುಣಿಗಲ್ ಭಾಗಕ್ಕೆ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕವಾಗಿ ನೀರನ್ನ ತೆಗೆದುಕೊಂಡು ಹೋಗ್ತಕ್ಕಂತಹ ಕ್ರಮಕ್ಕೆ ಇದೀಗ ಕಾಂಗ್ರೆಸ್ನ ನಾಯಕರಲ್ಲೇ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಕೆಲವೊಂದು ಕಡೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರ್ತಕ್ಕಂತಹ ಶಂಕರಾನಂದ ಕೂಡ ಇದರ ಬಗ್ಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನಡೆಯನ್ನ ವಿರೋಧಿಸಿದ್ದಾರೆ. ಕೆಲವೊಂದು ಕಡೆ ವೈಡನ್ ಮಾಡಬೇಕಾಗತ್ತೆ, ಕೆನಾಲ್ ವೈಡನ್ ಮಾಡಬೇಕಾಗತ್ತೆ, ಹೆಚ್ಚುವರಿ ನೀರನ್ನು ಬಿಡಿಸ್ಕೊಳ್ಬೇಕಾಗತ್ತೆ. ತುಮಕೂರು ಜಿಲ್ಲೆಗೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ನೀರೇ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಅಂಥದ್ರಲ್ಲಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮೂಲಕವಾಗಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತೇಳಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಶಂಕರಾನಂದ ತಮ್ಮ ರಾಜಕೀಯ ನಡೆಯನ್ನು ಬದಿಗಿಟ್ಟು ಇದೀಗ ತಾಲೂಕಿನ ಜಿಲ್ಲೆಯ ರೈತರ ಹಿತವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಇದೀಗ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಕೆಲ ನಾಯಕರು ತೆಗೆದುಕೊಂಡಂತಹ ನಿರ್ಧಾರದ ವಿರುದ್ಧವಾಗಿ ತಮ್ಮ ಆಕ್ಷೇಪಣೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆ ನೀರನ್ನ ಇದುವರೆಗೂ ಇತಿಹಾಸದಲ್ಲೇ ಹರಿಸಕ್ಕಾಗಿಲ್ಲ. ಇದುವರೆಗೂ ಅಷ್ಟು ನೀರು ನಮ್ಗೆ ಬಂದೇ ಇಲ್ಲ. ಬಂದಿಲ್ಲ ಇದ ಕಾರಣ ಅವರು ನಿಯೋಗಸ್ಥರು ಆಪಾದನೆ ಮಾಡ್ಕೊಂಡು ಓಡ್ತಾವ್ರೆ. ಏ ಕಾಂಗ್ರೆಸ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, MLA ಇಂಟ್ರೆಸ್ಟ್ ಇಲ್ಲ, ಅವ್ರ ಕಮಿಷನ್ ಅವ್ರದಲ್ಲೇ ತಗೊಂಡ್ಬಿಡವ್ರೆ. ಇವೆಲ್ಲ ತಪ್ಪು. ಯಾವತ್ತು ಶಾಸಕರು ನಮ್ಮ ಕ್ಷೇತ್ರದ ಹಿತನು ಬಯಸಿದ್ದಾರೆ. ನಾವು ಕೂಡ ಕಾಂಗ್ರೆಸ್ ಇಲ್ಲಿರೋ ಬೆಂಗಳೂರು ಬೆಂಬಲಿದ್ದ ಯಾರು ಆಪೋಸಿಟ್ ಇದು. ನಾವು ಹೇಳೋದೇನು ಅಂದ್ರೆ ಇವತ್ತು ಡಿಕೆ ಶಿವಕುಮಾರ್ ಇರುವುದು, ಪರಮೇಶ್ವರ್ ಇರ್ಬೋದು, ಮುಂದೆ ಒಂದಲ್ಲ ಒಂದ್ ದಿನ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಭಾರಿ ಅಪೇಕ್ಷೆ ಇಟ್ಟಿರೋ ಜನ. ದಯವಿಟ್ಟು ಯಾರಿಗೂ ಅನ್ಯಾಯ ಆಗಬೇಡ. ನನ್ನ ಒಂದು ಸಲಹೆ ಏನು ಅಂದ್ರೆ ಇವತ್ತು ರಾಜ್ಯದಲ್ಲಿದ್ದ ನಮ್ಮ ಹೇಮಾವತಿ ಬೇಸಿನಲ್ಲಿ ಹೆಚ್ಚುಕಟ್ಟು ಪ್ರದೇಶದಲ್ಲಿ ಯಾರ್ಯಾರು ಚುನಾಯಿತ ಪ್ರತಿನಿಧಿಗಳು ಇದಾರೆ ಅವರೆಲ್ಲ ದಯಮಾಡಿ ಉನ್ನತ ಒಂದು ಸಭೆ ಮಾಡಿ ಈಗ ಡಿಕೆ ಶಿವಕುಮಾರ್ ತಾಂಡೋಗ್ಲಿ ರಾಮನಗರಕ್ಕೆ. ನಮ್ಗೇನು ಎಲ್ಲೂ ಏನು, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದ್ರೆ ಆಗಿದೆ. ಬೇರೆ ವಿಚಾರ ನೀರಿಗಾಗಲಿ ಕುಡಿಯೋ ನೀರಿಗಾಗಲಿ ಯಾರು ಏನು ಅಡ್ಡಿ ಆತಂಕ ಕೊಡ್ಸಂತ ವಿಚಾರ ಇಲ್ಲ. ಆ ತಾಂಡೋಗೋದಕ್ಕೆ ಇವತ್ತೇನ್ ನಮ್ಮದು ನೀರು ಹರಿವು ನಮ್ಮ ತುಮಕೂರು ಜಿಲ್ಲೆಗೆ ಅಗತ್ಯವಿರ್ತಕ್ಕಂಥ ನೀರೇ ಇರಲಿಲ್ಲ. ನಮ್ಮ ಅಗತ್ಯಕ್ಕೆ ಇರ್ತಕ್ಕಂಥ ನೀರನ್ನ ನಮ್ಮ ಕ್ಯಾನಲ್ ಅಲ್ಲಿ ಬರ್ತಾ ಇಲ್ಲ. ಅದನ್ನ ವೈಡನ್ ಮಾಡಿ ಹೆಚ್ಚಿನ ನೀರಿನ ತರುವಂತ ಒಂದು ಪ್ರಮೇಯಕ್ಕೆ ನೀವೊಂದು ಕ್ರಿಯಾ ಯೋಜನೆ ರೂಪಿಸ್ಬೇಕು. ಹೆಚ್ಚಿನ ನೀರು ಬಂದಾಗ ನೀವು ರಾಮನಗರ ತಾಂಡೋಗ್ಬೋದು. ಅದು ಅಂದ್ರೆ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ಏನಾಗಿದೆ ಅಂದ್ರೆ ಕೇವಲ 8 ದಿನಗಳಲ್ಲಿ ನಮ್ಮ ಕುಣಿಗಲ್ ಕ್ಷೇತ್ರಕ್ಕೆ ಅಂದ್ರೆ ಕುಣಿಗಲ್ ತಾಲೂಕಲ್ಲಿ ಕೆಲವು ಭಾಗಕ್ಕೆ ನೀರು ಏನ್ ಅಲೋಕೇಶನ್ ಆಗಿದೆ ಆ ಒಂದು ಪೈಪ್ ಅಲ್ಲಿ 8 ದಿವಸಕ್ಕೆ ಹೋಗುತ್ತೆ. 8 ದಿವಸದಲ್ಲಿ ಏನು ವಾಲ್ ಬಿಡ್ತೀರಾ, ಇಲ್ಲ ಈ ವೀನ್ ಅಡ್ರೆಸ್ ಇಡ್ತೀರಾ ಮೆಜರ್ಮೆಂಟ್ಗೆ, ಯಾವ ರೀತಿ ಮಾಡ್ತೀರಾ? ಅದು 8 ದಿನ ತಂದೋಗುತ್ತೆ. 8 ದಿನಕ್ಕೆ ನಮ್ಮ ಕುಣಿಗಲ್ ಭಾಗಕ್ಕೆ ನಮ್ಮ ತುಮಕೂರು ಜಿಲ್ಲೆಗೆ ಅಲೋಕೇಶನ್ ಆಗಿರ್ತಕ್ಕಂಥ ನೀರು 8 ದಿನಕ್ಕೆ ಆ ಪೈಪ್ ಲೈನ್ ಕರೆದೋಗುತ್ತೆ. ಇನ್ನು 3 ವರ್ಷಗಳು ಸತ್ರವಾಗಿ 4 ತಿಂಗಳು ನೀರು ಹರಿಯುತ್ತೆ ಅಂತ ಹೇಳ್ತೀನಿ. ಇನ್ನು 3 ವರ್ಷಗಳು ನೀವು ಹಿಂದೂ ಅದನ್ನು ಓಪನ್ ಮಾಡ್ತಾರಲ್ವಾ, ಇಲ್ಲ ಯಾವತ್ತೂ ನೀರು ಬಿಟ್ಟಲ್ವಾ, 8 ದಿನ ಉಪಯೋಗ ಬಿಟ್ಟು ಕ್ಲೋಸ್ ಮಾಡ್ತೀರಾ?
ಎಕ್ಸ್ಪ್ರೆಸ್ ಅಲ್ಲಿ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ತುಮಕೂರಿನ ಕಾಂಗ್ರೆಸ್ ನಾಯಕರು ಕೂಡ ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂತಹದ್ದು. ಕೇವಲ 8 ದಿನಗಳಲ್ಲಿ ಅಲೋಕೇಟ್ ಮಾಡಿರ್ತಕ್ಕಂತಹ ನೀರೆಲ್ಲ ಹರಿದು ಕುಣಿಗಲ್ ಭಾಗದ ಮೂಲಕವಾಗಿ ಮಾಗಡಿ ನಗರಕ್ಕೆ ಹರಿದ್ರೆ ತುಮಕೂರಿನ ಗತಿ ಏನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂತಹದ್ದು. ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಎತ್ತಾ ಇಲ್ಲ, ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇಲ್ಲ ಅಂತೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ತಮ್ಮ ಕ್ಷೇತ್ರದ ಹಿತವನ್ನ ಕಾಪಾಡದಲ್ಲಿ ಶಾಸಕರು ಕೂಡ ಮುಂಚೂಣಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಬಲವಾಗಿದೆ ಅಂತೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಂಕರಾನಂದ್.